ಇನ್ನೊಂದು ಮಧ್ಯಪ್ರವೇಶ ಮಾಡ, ಯಾಕೆ ಅಹಿಂದ ಸಮುದಾಯದವರು ಏನು ಭ್ರಷ್ಟಾಚಾರ ಮಾಡೋದಿಲ್ಲ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ರ ನೀವು ಹಂಗೆ ಅಂತ. ಏನ್ ಸರ್ಟಿಫಿಕೇಟ್ ಅಲ್ಲ, ಅಹಿಂದ ಮುಖ್ಯಮಂತ್ರಿನ ನೀವು ಪ್ರಶ್ನೆ ಮಾಡಬಾರ್ದು ಅನ್ನೋ ಅರ್ಥದಲ್ಲಿ ಮಾತಾಡ್ತೀರಲ್ಲ. ಬಿಜೆಪಿ ಅವ್ರಿಲ್ಲ ನೆಕ್ಸ್ಟ್ ಟೈಮ್ ಬಂದ್ರೆ ಕಾಂಗ್ರೆಸ್ ಅವ್ರು ಅಡ್ವೈಸ್ ಮಾಡ್ತಾ ಇದ್ರು ಅಂತ ಹೇಳಿ ಹಿಡಿ ಅಂದಿದ್ರೆ ಸರಿಯಾಗನ್ನ ಹಿಡಿದ್ವಿ, ಮೆಟೀರಿಯಲ್ ಫ್ಯಾಕ್ಟ್ಸ್ ಕರೆಕ್ಟ್ ಆಗನ್ನ ಇಟ್ಕೊಳ್ಳಿ, ನಾವ್ ಹೆಂಗ್ ಹಿಡಿದ್ವಿ ಹಿಡಿದಪ್ಪ ಹೆಂಗ್ ಹಿಡಿದ್ವಿ ನೀವ್ ಹೇಳ್ಕೊಳ್ಳ ಇರಿ ಒಂದ್ ನಿಮಿಷ, ನೀವ್ ಮಧ್ಯದಲ್ಲಿ ಬರ್ತಾ ಇದ್ರೆ ನನ್ನ ಇದೇ ಬಳ್ಳಾರಿ, ಇದೇ ಬಳ್ಳಾರಿ ಸ್ಕ್ಯಾಮ್ ಅಲ್ಲಿ ಹಿಡಿದವ್ರು ಯಾರು, ಅದೇ ಐಎಫ್ಎಸ್ ಆಫೀಸರ್, ಅದೇ ಐಎಎಸ್ ಆಫೀಸರ್, ಅದೇ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜೆ, ಆ ಒಂದು ಏನ್ ಸಂತೋಷ್ ಹೆಗಡೆ ಸಿಟ್ಟಿಂಗ್ ಜಡ್ಜ್ ಇದ್ರ, ಅವ್ರನ್ನ ಸುಪ್ರೀಂ ಕೋರ್ಟ್ ರಿಟೈರ್ಡ್ ಸುಪ್ರೀಂ ಕೋರ್ಟ್ ಜಡ್ಜೆ ಇದ್ದಿತ್ತು ಅಲ್ವಾ, ಅವ್ರ ಹೆಂಗ್ ಹಿಡಿದ್ರು ಎಲ್ಲಾರ್ನ, ಹೆಂಗ್ ಹಿಡಿದ್ರು ಎಲ್ಲಾರ್ನ. ಆತರ ನೀವು ವೇಟ್ ಮಾಡ್ಬೇಕು, ನಿಮ್ದು ಏನಿದ್ಯೋ ನಿಮ್ಗೆ ನಿಮ್ಗೆ ಏನಾದ್ರು ಅಷ್ಟೇನಾದ್ರು ತೊಂದರೆ ಇದ್ರೆ, ಈಗ ನಿಮ್ದು ವಾಲ್ಮೀಕಿ ಸ್ಕ್ಯಾಮ್, ವಾಲ್ಮೀಕಿ ಸ್ಕ್ಯಾಮ್ ಅಲ್ಟಿಮೇಟ್ಲಿ ಇಡಿ ಕಡೆಗೆ ಬಂತಾ ಇಲ್ವಾ, ನಾವೇನಾದ್ರ ಬೇಡ ಅಲ್ವಾ ಇಡಿ ಸ್ಕ್ಯಾಮ್, ಇಡಿ ಬಂದ್ಬಿಟ್ಟು ಇದು ಮಾಡ್ರೆ ಬೇಡ ಅಲ್ವಾ. ಸೊ ಯು ಹ್ಯಾವ್ ಟು ವೇಟ್, ಇದನ್ನ ಒಂದು ಸಿಟ್ಟಿಂಗ್ ಜಡ್ಜ್ ಎಲ್ಲ ಕೊಟ್ಟ ಮೇಲೆ ವೇಟ್ ಮಾಡಿ ಆಮೇಲೆ ನೋಡೋಣ. ಇನ್ನೊಂದು ಪ್ರಾಬ್ಲಮ್ ಏನ್ ಗೊತ್ತಾ, ನೀವು ಅರ್ಥನೇ ಮಾಡ್ಕೊಂತ ಇಲ್ಲ, ಇದರಲ್ಲಿ ಮುಖ್ಯ ಪಾತ್ರರು ನಿಮ್ಮವರೇ, ಸಾರಾ ಮಹೇಶು, ನಿಮ್ಮ ರಾಮದಾಸು, ನಿಮ್ಮ ಚೀತಿ ದೇವೇಗೌಡ, ಚೀತಿ ದೇವೇಗೌಡ ಮಗ, ನಿಮ್ಮ ಪ್ರತಾಪ್ ಸಿಂಹ, ನಿಮ್ಮ ಯಡಿಯೂರಪ್ಪರ ಅಕ್ಕನ ಮಗ ರಾಜೇಶ್, ಇವರೇ ಸೂತ್ರಧಾರರು. ವೇಟ್ ಮಾಡಿ ಸ್ವಲ್ಪ, ಪಿಕ್ಚರ್ ಅಭಿ ಬಾಕಿ ಹೇ, ವೇಟ್ ಮಾಡಿ, ಯಾಕೆ ಅಷ್ಟೊಂದು ಆತರ ಬೀಳ್ತಾ ಇದ್ದೀರಾ? ಇಲ್ಲ ಬಹಳಷ್ಟು ಮಾಡ್ಬೇಕು ನೀವು. ಓಕೆ ಓಕೆ ನೋಡೋಣ, ಈಗ ಪಿಕ್ಚರ್ ಅಭಿ ಬಾಕಿ ಹೇ ನೋಡೋಣ ಯಾರ್ಯಾರ. ಸೊ ಆ ಹಿನ್ನೆಲೆಯಲ್ಲಿ ಈಗ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ವಿಪಕ್ಷಗಳು ಚಿಂತನೆ ಮಾಡ್ತಿದ್ದಾವೆ. ಏನೋ ಅಲ್ಲಿ ಪ್ರತಿಭಟನೆ ಮಾಡ್ತಾರೆ ಸಂಸತ್ನಲ್ಲಿ, ಏನು ಅಲ್ಲಿ ಸಂಸತ್ ಹೊರಗಡೆ ಪ್ರತಿಭಟನೆ ಮಾಡ್ತಾರಂತೆ. ಈಗ ರಾಜ್ಯದಿಂದ ರಾಷ್ಟ್ರ ಮಟ್ಟಕ್ಕೆ ಹೋಗ್ತಿದ್ದಾರೆ, ಏನು ರಾಷ್ಟ್ರೀಯ ಮಟ್ಟಕ್ಕೆ. ಇದನ್ನ ನೀವು ಹೇಗೆ ಫೇಸ್ ಮಾಡ್ತೀರಿ ಅಂತ ನೋಡಿ. ರಾಷ್ಟ್ರ ಮಟ್ಟಕ್ಕೆಲ್ಲ ಹೋಗ್ಲಿ, ಅಂತಾರಾಷ್ಟ್ರ ಮಟ್ಟಕ್ಕೆಲ್ಲ ಹೋಗ್ಲಿ, ನಮ್ಮ ವಾಯ್ಸ್ ಆಫ್ ವಾಯ್ಸಸ್ ಧ್ವನಿ ಇಲ್ಲದವರ ಧ್ವನಿ ಯಾರಿದ್ದಾರೆ, ನಮ್ಮ ನಾಯಕರು ಸಿದ್ದರಾಮಯ್ಯ ಇಸ್ ಬ್ಲಾಕ್ಲೆಸ್. ಇಲ್ನೋಡಿ ನೀವ್ ಹಾಕ್ಸಿದಾರೆ, ಕುಡ್ಕೊಂತ ಹೋದ್ರೆ ಇಫ್ ಯು ಡ್ಯಾನ್ಸ್ ಆನ್ ದ ಸ್ಟ್ರೀಟ್ಸ್, ನಿಮ್ ಕೈಲಿ ಆಗುತ್ತಾ ಇಂತ ಮುಖ್ಯಮಂತ್ರಿ ನಿಮ್ ಕೆಳಗೆ ಕೆಲ್ಸಕ್ ಆಗ್ತಾ? ಸೊ ಆಗಲ್ಲ. ನೀ ಒಂದು ಒಳ್ಳೆ ಆಡಳಿತಗಾರ, ಆತ ಸರ್ಯಾಗಿ ಸಿಕ್ಕೊಂಡಿದ್ದಾನೆ, ಆಮೇಲೆ ಲಕ್ಷಾಂತರ ಜನ ಮುಂದೆ, ಆಮೇಲೆ ಈ ಕರ್ನಾಟಕದ ಜನಕ್ಕೆ ಅವ್ರು ಹೇಳಿದ್ದಾರೆ, ನಾನು ಭ್ರಷ್ಟಾಚಾರ ಮಾಡಿಲ್ಲ, ಹಿಂದೆನೂ ಮಾಡಿಲ್ಲ, ಇವತ್ತು ಮಾಡಲ್ಲ, ನಾಳೆನೂ ಮಾಡಲ್ಲ ಅಂತ ಅವರು ಈ ರಾಜ್ಯದ ಜನಕ್ಕೆ ಹೇಳಿದ್ದಾರೆ. ಸೊ ಅದರಿಂದ ಇವರೆಲ್ಲರೂ ಯಾರು ಈ ಬೀದಿಗಳಲ್ಲಿ ಪಾದಯಾತ್ರೆ ಮಾಡ್ಕೊಂತ ಡ್ಯಾನ್ಸ್ ಗೇಮ್ಸ್ ಮಾಡೋದು, ಅವು ಮಾಡ್ಕೊಂತ ಮಜಾ ಮಾಡ್ಕೊಂಡು ಇರೋದು ಬಿಟ್ಬಿಟ್ಟು, ಇವತ್ತು ಏನು ಬೇರೆ ಬೇರೆ ಪ್ರಾಬ್ಲಮ್ಸ್ ಇದೆ, ಹೋಗ್ಬಿಟ್ಟು ಇವರು ನಮ್ಮ ಮೋದಿ ಹತ್ರ ಹೋಗ್ಬಿಟ್ಟು ನಮಗ್ ಬರ್ಬೇಕಾಗಿರೋ ಹಣನ ತಗೊಂಡ್ಬನ್ನಿ, ಬರೀ 3,000 ಕೋಟಿ 2,500 ಕೋಟಿ ಕೊಟ್ಟಿದ್ದಾರೆ ಲಾಸ್ಟ್ ಟೈಮ್ ಬರ ಇದಕ್ಕೆ, ಅದಕ್ಕಿನ್ನ ಸ್ವಲ್ಪ ಎಕ್ಸ್ಟ್ರಾ ಒಂದು 5,000 ಕೋಟಿ ತಗೊಂಡ್ಬನ್ನಿ. ಮೇಕೆದಾಜು ಪ್ರಾಜೆಕ್ಟ್ ಗೆ ಏನು ಎಚ್ ಡಿ ಕುಮಾರ್ ಸ್ವಾಮಿ ಹೇಳಿದ್ರಲ್ವಾ, ನಾನು 24 ತಾಸಲ್ಲಿ ಮಾಡ್ಕೊಂಡ್ಬರ್ತೀನಿ ಅಂತ, ಹೋಗ್ಬಿಟ್ಟು ಪರ್ಮಿಷನ್ ತಗೊಂಡ್ಬನ್ವಿ. ಸೊ ಇವೆಲ್ಲ ಮಾಡೋಣ ಹೊರತು, ಒಂದು ಬ್ಲಾಕ್ಲೆಸ್ ಚೀಫ್ ಮಿನಿಸ್ಟರ್, ಅದು ಅಹಿಂದ ವರ್ಗದ ಚೀಫ್ ಮಿನಿಸ್ಟರ್ ಮೇಲೆ ನೀವು ಏನೇ ಭೂಮಿ ಕೂರ್ಸಕ್ ಹೋದ್ರೂ ಈ ರಾಜ್ಯದ ಜನ ಅದನ್ನ ಒಪ್ಪಲಾರರು ಅಂತ ನಾನು ಹೇಳ್ತೀನಿ. ಅಲ್ಲ ಇನ್ನೊಂದು ಕೊನೆ, ಇನ್ನೊಂದ್ ಏನಂದ್ರೆ, ಇನ್ನೊಂದು ಪ್ರಶ್ನೆ ಬರುತ್ತೆ ಏನಂದ್ರೆ, ಕಾಂಗ್ರೆಸ್ ಒಳಗಡೆನೆ ಈ ಒಂದು ಮೂಡ ಹಗರಣದ ವಿಚಾರವಾಗಿ ಒಳಗಡೆನೆ ಒಂದು ದೊಡ್ಡ ಸಂಚು ನಡೀತಾ ಇದೆ, ಅದು ಸಿದ್ದರಾಮಯ್ಯವ್ರಿಗೆ ಅರ್ಥ ಆಗ್ತಾ ಇಲ್ಲ ಅಂತ, ಅದೇ ಅದ್ರ ಬಗ್ಗೆ ಏನ್ ಮಾಹಿತಿ ಇಲ್ವಾ? ನೋಡಿ, ಪ್ರತಿಯೊಂದು ಪಕ್ಷದಲ್ಲೂ ಡಿಸಿಡೆನ್ಸ್ ಇರುತ್ತೆ, ಬಿಜೆಪಿ ಏನ್ ಕಮ್ಮಿ ಇದೆಯಾ ಸರ್, ನಮ್ಮಲ್ಲೂ ಹತ್ರ ಇರುತ್ತೆ. ಆದ್ರೆ ಡಿ ಕೆ ಶಿವಕುಮಾರ್ ಅವರು ಮತ್ತೆ ಸ್ಪೀಚ್ ನೋಡಿದ್ರಾ, ಏನ್ ಹೇಳ್ತಾ ಇದಾರೆ ನೋಡ್ತಾ ಇದ್ರ, ನಾನು ನಮ್ಮ ಹಿಂದುಳಿದ ಮುಖ್ಯಮಂತ್ರಿ ಪರವಾಗಿ ಇರ್ತೇನೆ. ಅಲ್ಲ, ಅವ್ರದೊಂದು ಸ್ಟೇಟ್ಮೆಂಟ್ ಇದೆ, ನಾನು ಬಂಡೆ, ನನ್ನ ಬಂಡೆ ಅಂತ ಕರೀತಾರೆ, ನಾನು ಬಂಡೆಯಾಗಿ ಅವ್ರಿಗೆ ಅಭಯವಾಗಿ ನಿಲ್ತೀನಿ ಅಂತ. ಈಗ ಬಿಜೆಪಿ ಏನ್ ಹೇಳ್ತಾರೆ ಅಂದ್ರೆ, ಆ ಬಂಡೆ ಅವ್ರ ಮೇಲೆ ಎರದಿದ್ರೆ ಸಾಕು ಅಂತ. ಆಗ್ರಿ, ಸಿದ್ದರಾಮಯ್ಯ ಇವತ್ತಿನ ರಾಜಕಾರಣಿ ಏನ್ರಿ, 1983 ನೋಡ್ಕೊಂಡ್ ಬರ್ತಾವ್ರೆ, ಗೋಡಾ ಹೇ ಮೈದಾನ್ ಹೇ, ಅವ್ರಿಗೆ ಗೊತ್ತು ಹೆಂಗೆಂಗ್ ಮಾಡ್ಬೇಕು ಏನೇನ್ ಮಾಡ್ಬೇಕು ಅಂತ. ನೋಡಿ, ಯಾರು ಯಾರಲ್ಲಿ ಅವ್ರ ಕಾನ್ಶಿಯನ್ಸ್ ಕ್ಲಿಯರ್ ಇರಲ್ಲ, ಆತ್ಮಸಾಕ್ಷಿ ಕ್ಲಿಯರ್ ಇರಲ್ಲ, ಅವ್ರು ಭಯ ಬಿಡ್ತಾರೆ. ಯಾರ ಆತ್ಮಸಾಕ್ಷಿ ಕ್ಲಿಯರ್ ಇರುತ್ತಲ್ವ, ಅದೇ ಬೇರೆ ಮುಖ್ಯಮಂತ್ರಿ ಆಗಿದ್ರೆ ಜನಾಂದೋಲನ ಕಾರ್ಯಕ್ರಮ ಮಾಡ್ತಾ ಇದ್ರ, ಅವ್ರಿಗೆ ನೈತಿಕತೆ ಇರ್ತಾ ಇತ್ತ ಜನಾಂದೋಲನ ಕಾರ್ಯಕ್ರಮ ಮಾಡೋದಕ್ಕೆ. ಆದ್ರೆ ಈ ಬ್ಲಾಟ್ಲೆಸ್ ಬ್ಲಾಟ್ ಹಿಂದೆ ಇರುವ ಒಬ್ಬ ಮುಖ್ಯಮಂತ್ರಿಗೆ ಆ ತಾಕತ್ತಿತ್ತು, ಆ ನೈತಿಕತೆ ಇತ್ತು, ಆ ಆತ್ಮಸಾಕ್ಷಿ ಅವ್ರಿಗೆ ಕ್ಲೀನ್ ಆಗಿತ್ತು,
ಅದಕ್ಕೆ ಹೋದ್ರು ಜನರು ಅದಕ್ಕೆ ಸರಿಸುಮಾರು ಒಂದ್ ಅವರ್ ಸ್ಪೀಚ್ ಹೊಡೆದ್ರು. ಜನ ಮೂರ್ ಗಂಟೆ ಮೂರುವರೆ ಆದ್ರೂ ಇದ್ರು, ಊಟ ಟೈಮ್ ಆದ್ರೂ ಪಾಪ ಇದ್ರು. ಯಾಕಿದ್ರೆ ಹೇಳಿ, ಯಾಕಂದ್ರೆ ಅವ್ರ ಮೇಲಿರೋ ವಿಶ್ವಾಸ. ಅವತ್ತು ನೀವು ಮೈಸೂರಿಗೆ ಬಂದಿದ್ರೆ ಸಿದ್ದರಾಮಯ್ಯ ಅಂತ ಹೇಳಿದ್ರೆ ಆ ಸೌಂಡ್ ಕೇಳಿದ್ರೆ ಗೊತ್ತಾಗ್ತೈತೆ ನಿಮ್ಗೆ ಅವ್ರ ಪರವಾಗ ಜನ ಇದ್ದಾರೆ ಅಂತ. ಸೊ ನೋಡೋಣ ಡೆಮೋಕ್ರಸಿಯಲ್ಲಿ ಅವರು ಪಾದಯಾತ್ರೆ ಮಾಡಿದ್ದಾರೆ, ಜನಾಂದೋಲನ ನಾವು ಮಾಡಿದೀವಿ. ನಮ್ಮ ಸರ್ಕಾರಕ್ಕೂ ಪಕ್ಷಕ್ಕೂ ಸಂಬಂಧ ಇಲ್ಲ. ಸರ್ಕಾರ ನಡೀತಾ ಇರುತ್ತೆ. ನಾಳೆ ಬೆಳಿಗ್ಗೆ ನಾವೇನೋ ಒಂದು ನನಗೆ ಒಂದು ಬೈ ಎಲೆಕ್ಷನ್ ಹೋಗ್ತಾರೆ ಮುಖ್ಯಮಂತ್ರಿ, ಅವತ್ತೇನು ಸರ್ಕಾರ ನಿಂತೋಗ್ಬಿಡುತ್ತಾ? ಸರ್ಕಾರದ ಯಂತ್ರ ನಿಂತೋಗ್ಬಿಡುತ್ತಾ? ನಿಂತದಲ್ಲ. ಒಂದೊಂದ್ಸತಿ ಎಲ್ಲ ಒಂದ್ ಕಡೆ ಟೂರ್ ಹೋಗ್ತಾರೆ ಡೆಲ್ಲಿಗೆ, ಏನು ಸರ್ಕಾರದ ಯಂತ್ರ ನಿಂತೋಗ್ಬಿಡುತ್ತಾ? ನಿಂತದಲ್ಲ. ಇಲ್ಲಿ ಆಲ್ವೇಸ್ ಅವೈಲೇಬಲ್ ಅಂತ ಫೋನ್ ಅಲ್ವ. ಸೊ ಇದೊಂದು ಬಿಟ್ಬಿಟ್ಟು ನಾನು ಓಪನ್ ಆಗಿ ಒಂದ್ ಹೇಳ್ತೀನಿ ನೋಡಿ, ಇದು ಪ್ರೈಮ್ ಆಫಿಷಿಯಲ್ ಎವಿಡೆನ್ಸ್ ಇಲ್ಲ ಕಣ್ರಿ ಏನು ಇದ್ರಲ್ಲಿ. ಇದ್ರ ಬದಲು ಲೆಟ್ ದಮ್ ಪುಟ್ ದರ್ ಹೆಡ್, ಫೈಂಡ್ ಔಟ್ ರೈಟ್ ಥಿಂಗ್ಸ್. ಸರಿಯಾಗಿ ಇದೀನಿ ಈಗ, ನಮ್ಮ ವಾಲ್ಮೀಕಿ ಸ್ಕ್ಯಾಮ್ ನಡೆದಿಲ್ಲ ಅಂತ ನಾನು ಹೇಳಲ್ಲ, ಆದ್ರೆ ಅಧಿಕಾರದ ಲೆವೆಲ್ ಅಲ್ಲಿ ನಡೆದಿದೆ. ಆ ತರ ಏನೇನು ಇದ್ರೆ ಹಿಡ್ಕೊಂಡ್ಬನ್ನಿ. ಯಾವ್ದೋ ಒಂದು ಸುಮ್ನೆ ಸುಮ್ನೆ ಯಾರನ್ನ ಒಂದು ಮುಖ್ಯಮಂತ್ರಿ ಮೇಲೆ ಗೂಗಲ್ ಕೂರಿಸ್ಬೇಕು, ಏನನ್ನ ಮಾಡಿ ಇವ್ರನ್ನ ಕೆಳಗೆ ಸಣ್ಣ ಅಂದ್ರೆ ಕರ್ನಾಟಕದ ಜನ ಅಷ್ಟು ಮೂರ್ಖರಲ್ಲ ಅಂತ ಮಾತ್ರ.